ಸುಳ್ಳು ಸುದ್ದಿ ಹರಡುವ ಮಾಧ್ಯಮಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೊರಡುತ್ತೇನೆ. ಎಂಟಿಬಿ ನಾಗರಾಜ್, ಹೊಸಕೋಟೆ ಯಡಿಯೂರಪ್ಪ ಹತ್ರ ಬಚ್ಚೇಗೌಡ ಶರತ್ ಬಚ್ಚೇಗೌಡ ಬಗ್ಗೆ ಮಾತನಾಡಿಲ್ಲ. ಕಣ್ಣೀರು ಹಾಕೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ. ಅಪ್ಪ ಮಕ್ಕಳನ್ನ ಸೋಲಿಸಿದ್ದೇನೆ. ಕಣ್ಣೀರು ಅವ್ರು ಹಾಕ್ಬೇಕು, ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರ ಕಣ್ಣೀರು ಹಾಕ್ಬೇಕು ಎಂದು ಹೊಸಕೋಟೆ ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಶರತ್ ಬಚ್ಚೇಗೌಡ ಅವರಿಗೆ ತಿರುಗೇಟು ನೀಡಿದರು. ಎಂಟಿಬಿ ಭಯ ಬೀಳೋ ಮನುಷ್ಯನೇ ನಾನಲ್ಲ, 3 ಬಾರಿ MLA ಆಗಿ ಗೆದ್ದಿದ್ದೇನೆ. ಯಾವ ಪಕ್ಷದಲ್ಲಿ ನಿಂತ್ಕೊಂಡ್ರೂ ಭಯ ಬೀಳಲ್ಲ. ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ, ಮತ ಕೇಳೋ ಹಕ್ಕಿದೆ. MP ಚುನಾವಣೆಯಲ್ಲಿ BJPಗೆ ಮತ ಕೇಳ್ತಾರೆ, ವಿಧಾನಸಭೆಗೆ ಪಕ್ಷೇತರ ಅಭ್ಯರ್ಥಿಗೆ ಕೇಳ್ತಾರೆ, ಜನ ನೋಡ್ತಿದ್ದಾರೆ, ಬುದ್ಧಿ ಕಲಿಸ್ತಾರೆ ಎಂದು ಅವರು ಪರೋಕ್ಷವಾಗಿ ಬಚ್ಚೇಗೌಡ ವಿರುದ್ಧ ಕಿರಿಕಾಡಿದರು. ಇನ್ನು ಸುಳ್ಳು ಸುದ್ದಿಗಳನ್ನು ಕೆಲ ಮಾಧ್ಯಮಗಳು ಪ್ರಕಟಿಸುತ್ತಿವೆ. ಸುಳ್ಳು ಸುದ್ದಿ ಹಾಕುವ ಮಾಧ್ಯಮಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೇನೆ. ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರೆ ಸಾಕ್ಷಿ ಇದ್ರೆ ಹಾಕಿ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. 30 ವರ್ಷ ತೊಂದರೆ ಕೊಟ್ಟಿದ್ರು ಅವರು. ಶಾಂತಿ ಸಮಾಧಾನದಿಂದ ಜನ ಬದುಕಬೇಕು ಅಂತ ಬದುಕುತ್ತಿದ್ದೇನೆ ಎಂದು ಅವರು ಮಾಧ್ಯಮಗಳ ವಿರುದ್ಧ ಕಿರಿಕಾಡಿದರು. ಕೆಲ ದಿನಗಳ ಹಿಂದೆ BS ಯಡಿಯೂರಪ್ಪ ಮುಂದೆ MTB ನಾಗರಾಜ್ ಹತ್ತಿದ್ದರು ಎಂದು ದೃಶ್ಯ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದರು. ನಾನು ಯಾವತ್ತು ಯಡಿಯೂರಪ್ಪ ಪಕ್ಷ ಹೋದಾಗ ಬಚ್ಚೇಗೌಡರ ವಿಚಾರ ಆಗಲಿ ಶರತ್ ಬಚ್ಚೇಗೌಡ ವಿಚಾರ ಆಗಲಿ ನಾನು ಕೇಳಕ್ಕೆ ಹೋಗಲಿಲ್ಲ ಇದುವರೆಗೂ. ನನಗೇನಂತ ಕಣ್ಣೀರು ಏನಾದರೂ ಅವ್ರ ಕಣ್ಣೀರು ಹಾಕ್ಬೋದು ಅಷ್ಟೇ. BJPನಲ್ಲಿ ನನಗೆ ಸೀಟ್ ಕೊಡಲ್ಲ ಅಂತ ಶರತ್ ಬಚ್ಚೇಗೌಡ ಕಣ್ಣೀರು ಹಾಕ್ಬೋದು. ನನಗೇನು ಅಂಥ ಪರಿಸ್ಥಿತಿ ಬಂದಿಲ್ಲ. ಇವ್ರನ್ನ ಎಲೆಕ್ಷನ್ಗಳು ಮಾಡಿ 2 ಸಾರಿ ತಂದೆನ ಮಗನೊಂದು ಸಾರಿ ಸೋಲಿಸಿರುವಾಗ ನಾನೇ ಕಣ್ಣೀರು ಹಾಕ್ತಿದ್ರಿ. ಅವರು ಯಾವ ಪಾರ್ಟಿಯಿಂದ ನಿಂತ್ಕೊಡ್ಲಿ, ಇಂಡಿಪೆಂಡೆಂಟಾಗಾದರೂ ನಿಂತ್ಕೊಡ್ಲಿ, ಕಾಂಗ್ರೆಸ್ಸಾಗಾದರೂ ನಿಂತ್ಕೊಡ್ಲಿ, ಆ ಚುನಾವಣೆನ ಎದುರಿಸುವುದು ನನಗೆ ಗೊತ್ತು. ನಾನು 4 ಚುನಾವಣೆಗಳು ಮಾಡಿರೋನು, ಯಾರಿಗೆ ಎದುರೋ ಪ್ರಶ್ನೆ ಇಲ್ಲ. ನನ್ನ ಮುಂದೆ ಕಾಂಗ್ರೆಸ್ಗೂ ಎದುರೋದಿಲ್ಲ, ಇಂಡಿಪೆಂಡೆಂಟ್ಗೂ ಎದುರೋದಿಲ್ಲ, ನನಗೆ ಗೊತ್ತದೆ. ಇವ್ರು ಏನು ಮಾಡ್ಯಾರು ಅಂತ ಜನ ಓಟ್ ಕೇಳ್ತಾರಪ್ಪ, ಏನು ಅಭಿವೃದ್ಧಿ ಮಾಡ್ಯಾರೆ ಈ ತಾಲೂಕಿನಾಗ ಅಂತೇಳಿ ಏನು ಕೇಳ್ತಾರೆ, ಏನಂತ ಓಟ್ ಕೇಳ್ತಾರೆ ಇವರು. ನಾವು ಕೆಲಸ ಮಾಡೋರು, ನಾವು ಜನನ ಓಟ್ ಕೇಳ್ತೀವಿ, ಜನರ ಮನಸ್ಸಲ್ಲಿ ಇದೆ. ಇವತ್ತು 4ನೇ ತಾರೀಕು ಯಡಿಯೂರಪ್ಪನವ್ರು ಬರ್ತಾರೆ, 100 ಕೋಟಿ ರೂಪಾಯಿ 30 ಕೆರೆಗಳು ನೀರು ತುಂಬಿಸೋಂಥದ್ದು, KC ವ್ಯಾಲ್ಯೂ HN ವ್ಯಾಲ್ಯೂ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ರಸ್ತೆಗಳ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ ನಮಗೆ. ನಾವು ಕೆಲಸ ಮಾಡಿದ್ದೀವಿ 5 ವರ್ಷ 3 ಸಾರಿ ಶಾಸಕನಾಗಿದ್ದೀನಿ. ಜನ ಯಾರು ಪರವಾಗಿ ಅವರಂತೆ ನಾಳೆ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ನಾನು ಕಣ್ಣೀರು ಹಾಕೋದು ಇಲ್ಲ, ಇವ್ರು ಯಾರಿಗೂ ಭಯ ಬೀಳೋದು ಇಲ್ಲ. ಅದು ನನ್ನ ಜಯಮಂದನೇ ಇಲ್ಲ, ಭಯ ಅನ್ನೋದು ನನ್ನ ಜಯಮಂದಲ್ಲೇ ಬಿದ್ದಿಲ್ಲ ಅಂತ. 2004 ಚುನಾವಣೆ ಎದುರಿಸಿದಾಗೆ ನಾನು ಭಯ ಬಿದ್ದಿಲ್ಲ. ಇವತ್ತು 3 ಸಾರಿ MLA ಆದಮೇಲೆ ಇವತ್ತು ಎಲ್ಲಿದೆ ನನಗೆ ಭಯ? ಭಯ ಏನಂತಿದೆ ಅವ್ರಿಗಿದೆ, ಅವ್ರಿಗೆ ಭಯ ಇದೆ. ನಾವು ನಿಂತರೆ ಸೋಲ್ತೀವಿ, ನಮ್ಮ ಪರವಾಗಿ ಜನ ಇಲ್ಲ ಅಂತೇಳಿ ಒಂದು ಎಲೆಕ್ಷನ್ನಾಗ ಹೋಗಿ BJPಗೆ ಓಟ್ ಕೇಳೋದು ಪಾರ್ಲಿಮೆಂಟಲ್ಲಿ. ಈಗ ಇಂಡಿಪೆಂಡೆಂಟಾಗಿ ಕೇಳಕ್ಕೆ ಹೋದರೆ ಅದು ಜನನೇ ತೀರ್ಮಾನ ಮಾಡ್ತಾರೆ, ಮತದಾರರು ಗೊತ್ತು. ಇವರು ಒಂದೊಂದು ಚುನಾವಣೆಗೆ ಒಂದೊಂದು ಪಕ್ಷ ಹೆಸರು ಹೇಳ್ಕೊಂಡು ಮತ ಕೇಳಿದ್ರೆ ಇವರು ನಾಳೆ ಈ ತಾಲೂಕಿನ ಅಭಿವೃದ್ಧಿ ಏನು ಮಾಡ್ತಾರೆ, ಈ ತಾಲೂಕಿನ ಆಡಳಿತ ಸುಧಾರಣೆ ಹೆಂಗೆ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವತ್ತೂ ಯಾರೇ ನಿಲ್ಲಲಿ, ಭಯೋ ಬೀಳುವಂಥ ಪ್ರಶ್ನೆ, ಕಣ್ಣೀರು ಹಾಕೋಬಂಥ ಪ್ರಶ್ನೆ, ಎದುರ್ಕೊಳ್ಳುವಂಥ ಪ್ರಶ್ನೆ ಏನೇನು ಇದ್ದರೆ ಈಗ ಅವ್ರಿಗಿರ್ಬೋದು ಅಷ್ಟೇ. ಅದು MTB ನಾಗರಾಜ್ ಇಲ್ಲ, ಯಡಿಯೂರಪ್ಪನವರು ಆ ಪ್ರಶ್ನೆ ನಾನು ಕೇಳಲೇ ಇಲ್ಲ. ನಾನು ಇದುವರೆಗೂ ಈ ಕ್ಷಣದವರೆಗೂ ನಾನು ಯಾವತ್ತೂ ಅವ್ರ ಮಾತೇ ಕೇಳಲೇ ಇಲ್ಲ. ನಾನು ಅರ್ಥ ಆಯ್ತು ನಿನಗೆ, ಅವೆಲ್ಲ ಸುಮ್ಮನೆ ವಾಸ್ತವಾಂಶ ಏನಿದೆ ಅದನ್ನು ಇದುವರೆಗೂ ಅವರು ಮಾಡಿದ್ದೇ ಕೊಂಡು ನೋಡಲಿಲ್ಲ. ಅವ್ರನ್ನ ಹೇಳಿದ್ದೀನಿ ಅವ್ರಿಗೆ, ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಮೇಲೆ ಡೆಫರ್ಮೇಷನ್ ಹಾಕ್ತೀನಿ ಅಂತ, ಡೆಫರ್ಮೇಷನ್ ಸುಟ್ಟು ಹಾಕ್ತೀನಿ. ಆ ಇವ್ರು ಹಾಕಿದ್ರು ನಮ್ಮ ಲೇಔಟ್ ಕೃಷ್ಣಪ್ಪ ಡೆಫರ್ಮೇಷನ್ ಸುಟ್ಟಂಗೆ ಸುಳ್ಳು ಸುದ್ದಿ ಮಾಡಿ. ಇನ್ನು ನಾವು ಅಷ್ಟೇ ನೋಡ್ತೀನಿ, ಹಿಂಗೆ ಮಾಡಿದ್ರೆ ಅವ್ರ ಮೇಲೆ ಡೆಫರ್ಮೇಷನ್ ಸುಟ್ಟು ಹಾಕ್ತೀನಿ. ಇಲ್ಲದ್ರೆ ಕೋರ್ಟಲ್ಲಿ ಇಂಥ ಸುಳ್ಳು ಸುದ್ದಿ ಮಾಡೋ ಅಂತ ಈ TV ಮೀಡಿಯಾಗಳವ್ರನ್ನ ನೀವು ದಯಮಾಡಿ ಇವ್ರ ಪರ್ಮಿಷನ್ ಸ್ಟೇ ಮಾಡ್ರಿ ಅಂತ ಹಾಕ್ತೀನಿ ನಾನು. ಇವ್ರನ್ನೆಲ್ಲ ಇಂಥವನ್ನ ಯಾರು ಪ್ರಜಾಪ್ರಭುತ್ವದಲ್ಲಿ ಕಾಯಾಂಗ ನ್ಯಾಯಾಂಗ ಶಾಸಕಾಂಗ ವ್ಯವಸ್ಥೆ ಅಡಿಯಲ್ಲಿ ಯಾರೇ ಜನಪ್ರತಿನಿಧಿ ತಪ್ಪು ಮಾಡಿದ್ರೆ ಅವ್ರದ್ದು ಪ್ರೂವ್ ಇರಬೇಕು. ಅವ್ರು ಇಂಥ ತಪ್ಪು ಮಾಡೋರಿಂದ ಅವ್ರ ಹತ್ರ ದಾಖಲೆ ಇರಬೇಕು. ಅಂಥದ್ದು ಸುಳ್ಳು ಸುದ್ದಿ ಮಾಡಲಿ, ಏನೂ ಇಲ್ಲದೇ ಇವ್ರು ಬಾಯಿಗೆ ಬಂದಂಗೆ ದಿನ ಸುದ್ದಿಗಳು ಮಾಡೋದ್ರಿಂದ ಇವ್ರು ಏನು ತಿಳ್ಕೊಂಡಿದ್ದಾರೆ? ಎಲ್ಲ ಒಂದು ಕಡೆ ಇಂಥ ಮೀಡಿಯಾ ಮಾಧ್ಯಮಗಳಿಗೆ ಇಂಥ ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಕಡಿವಾಣ ಹಾಕಬೇಕು. ನಾನು ಇದ್ರ ಮೇಲೆ ಪಬ್ಲಿಕ್ ಪರವಾಗಿ PL ಕೂಡ ಹಾಕ್ತೀನಿ ನಾನು. ಇದೇನು ತಿಳ್ಕೊಂಬಿಟ್ಟವ್ರೆ ಇವರು ಸರ್, ಶರತ್ ಬಚ್ಚೇಗೌಡ ನಿಂತ್ಕೊಂಡ್ರೆ ತಂದೆಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ. ನಾನು ಯಾಕಪ್ಪ ತೊಂದರೆ ಕೊಡಲಿ? ತೊಂದರೆ ಕೊಟ್ಟಿರೋರು 30 ವರ್ಷ ರಾಜಕಾರಣದಲ್ಲಿ ಅವರು ತೊಂದರೆಗಳು ಕೊಟ್ಟರು, ನಾನು ಯಾರಿಗೂ ತೊಂದರೆ ಕೊಡಲ್ಲ.
ನಾನು ಶಾಂತಿ ಸಮಾಧಾನದಿಂದ ಜನ ನೆಮ್ಮದಿಯಿಂದ ಇಲ್ಲಿ ಬದುಕಬೇಕು, ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪಾರದರ್ಶಕವಾಗಿ ನಡೀಬೇಕು ಅನ್ನೋದೇ ನನ್ನ ಉದ್ದೇಶ. ನಾವು ಯಾರಿಗೂ ತೊಂದರೆ ಕೊಡಲ್ಲ, ಅವ್ರು ಯಾರನ್ನ ತೊಂದರೆ ಕೊಟ್ಟರೆ ಅವ್ರ ಪಾರ್ಟಿಯವ್ರು ಕೊಟ್ಕೊಬಹುದು, ಅದಕ್ಕೂ ನನಗೆ ಸಂಬಂಧ ಇಲ್ಲ. 70 ವರ್ಷದ ಇತಿಹಾಸದಲ್ಲೇ ಬೈ ಎಲೆಕ್ಷನ್ ನಡೆದಿಲ್ಲ, ಇದೇ ಮೊದಲಿಗೆ ಬೈ ಎಲೆಕ್ಷನ್ ನಡೀತದೆ. ಬೇಕಾದಷ್ಟು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಬೈ ಎಲೆಕ್ಷನ್ ಬರ್ತಾನೆ ಇರ್ತಾವ್ರಿ, ಇದೆಲ್ಲ ರಾಜಕೀಯದಲ್ಲಿ ಸಹಜ. ರಾಜಕೀಯದಲ್ಲಿ ಪರ ವಿರೋಧಗಳು ನಡೀತಾನೆ ಇರ್ತವೆ, ಚುನಾವಣೆಗಳು ಬರ್ತಾನೆ ಇರ್ತವೆ, ಎದುರಿಸ್ತಾನೆ ಇರ್ತೀವಿ. ಜನರಲ್ ಎಲೆಕ್ಷನ್ ಬರ್ತದೆ, ಬೈ ಎಲೆಕ್ಷನ್ ಬರ್ತದೆ, ಇದೆಲ್ಲ ಸಹಜವಾಗಿ ಬರ್ತಾನೆ ಇರ್ತದೆ.